ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಿಮಗೆ ಈಸಿಯಾಗಿ ಭತೋರೆ ರೆಸಿಪಿ ಮಾಡೋಕ್ಕೆ ತೋರಿಸ್ತೀನಿ. ಇದನ್ನು ಚೋಲಾ ಪೂರಿ ಅಂತಲೂ ಕರೀತಾರೆ, ಚೋಲೆ ಭಟೋರೆ ಅಂತಲೂ ಕರೀತಾರೆ. ಇದು ತುಂಬಾ ಸುಲಭ ಆಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ 1/2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, ಸುಮಾರು 1 200 ಗ್ರಾಮ್ ಆಗೋಷ್ಟು. ಇಲ್ಲಿ 2 ಟೇಬಲ್ಸ್ಪೂನು ಉಪ್ಪಿಟ್ಟಿನ ರವೆ, ಅಂದರೆ ಬಾಂಬೆ ರವೆ ಅಂತಾರಲ್ಲ, ಅದು ತಗೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಸಕ್ಕರೆ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಇದಕ್ಕೆ ನಾನು ಸೋಡಾ ತಗೊಂಡಿದ್ದೀನಿ, ನೀರು ಬದಲು ಸೋಡಾ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ಸ್ಟೆಂಟಾಗಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಸೋಡಾ ನಾರ್ಮಲಾಗಿ ಎಲ್ಲ ಬೇಕರಿಯಲ್ಲೂ ಸಿಗುತ್ತೆ. ಇವಾಗ ಒಂದು ಬೌಲ್ಗೆ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಚೆನ್ನಾಗಿ ಜಲ್ದಿ ಹಿಡಿದಿಟ್ಕೊಳ್ಳಿ. ಸುಮಾರು 1/2 ಕಪ್ ಆಗೋಷ್ಟು ಮೈದಾ ಹಿಟ್ಟಿಗೆ 2 ಟೇಬಲ್ಸ್ಪೂನ್ ಆಗೋಷ್ಟು ರವೆನು, ಮತ್ತು ಉಪ್ಪು, ಸಕ್ಕರೆ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಮತ್ತು ಈ ಪೂರಿನ ನೀವು ಮಾಮೂಲಿ ಪೂರಿ ಮಾಡೋ ಥರ ಮಾಡೋಕ್ಕಾಗೋದಿಲ್ಲ ಇದು, ಯಾಕಂದರೆ ಇದು ಸ್ಪಾಂಜ್ ಥರ ಬನ್ ಥರ ಇರುತ್ತೆ, ತಿನ್ನೋಕ್ಕೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಇದಕ್ಕೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರು ಬದಲು ಸೋಡಾನೇ ಯೂಸ್ ಮಾಡ್ತಾಯಿದ್ದೀನಿ. ಸೋಡಾ ನಿಮಗೆ ನಾರ್ಮಲಾಗಿ ಎಲ್ಲ ಬೇಕರಿಗಳಲ್ಲೂ ಸಿಗುತ್ತೆ. ಸೋಡಾ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ. ಕೆಲವ್ರಿಗೆ ಪೂರಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ಆದರೆ ಇದು ಪೂರಿ ತಿಂದರೆ ನಿಮ್ಗೆ ಆ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮೇ ಬರೋಲ್ಲ, ಯಾಕಂದರೆ ಸೋಡಾ ಯೂಸ್ ಮಾಡ್ತಾಯಿದ್ದೀರಿ. ಮತ್ತು ಇದು ಚೆನ್ನಾಗಿ ಉಬ್ಬುತ್ತೆ, ಇದು ಉಬ್ಬಿದಾಗ ನಿಮಗೆ ಪೂರಿ ಸಾಫ್ಟಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಕಲಸಿದ ಮೇಲೆ ಇದು ಡ್ರೈ ಆಗಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕಿ ಮಿನಿಮಮ್ ಇದನ್ನು 1-15 ನಿಮಿಷ ಬಿಡಬೇಕಾಗುತ್ತೆ, ಆವಾಗ ನಿಮಗೆ ಸಾಫ್ಟಾಗಿ ಪೂರಿ ಬರೋದು. ಇದನ್ನು 1-15 ನಿಮಿಷ ಬಿಡ್ತೀನಿ. ಸೊ 1-15 ನಿಮಿಷ ಆದಮೇಲೆ ಇವಾಗ ಓಪನ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಲೈಟಾಗಿ ಉಬ್ಬಿದೆ ಇದು, ಮತ್ತು ಸಾಫ್ಟಾಗಿ ಕೂಡ ಆಗಿರುತ್ತೆ ನೋಡಿ. ನಾರ್ಮಲ್ ಪೂರಿ ಮಾಮೂಲಿ ಎಣ್ಣೆಲಿ ಕರೆದಾಗ ಜಾಸ್ತಿ ಒರಟೊರಟಾಗಿರುತ್ತೆ, ಅಂದರೆ ರಫ್ ಆಗಿರುತ್ತೆ, ಆದರೆ ಇದು ಆ ಥರ ಇರೋಲ್ಲ. ಎಣ್ಣೆಲಿ ಹಾಕೋವಾಗ ಚೆನ್ನಾಗಿ ಉಬ್ಬುತ್ತೆ, ಅದು ತಿನ್ನೋವಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ಆದರೆ ಭಟೋರೆ ರೆಸಿಪಿ ಸ್ವಲ್ಪ ದೊಡ್ಡದಾಗಿ ಮಾಡೋದು. ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತೆಳ್ಳಗಲ್ಲ ಮಂದುಕಲ್ಲ ಮೀಡಿಯಮ್ಮಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ತೀರ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ದಪ್ಪ ಇರಬೇಕು. ಇವಾಗ ನೋಡಿ, ಒಂದು ಮೀಡಿಯಮ್ಮಾಗಿ ಲಟ್ಟಿಸಿಟ್ಕೊಂಡಿದ್ದೀನಿ. ಅದೇ ಟೈಮ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಅಷ್ಟೇ, ಚೆನ್ನಾಗಿ ಕಾದಿರಬೇಕು ಎಣ್ಣೆ. ನೀವು ಒಂದೊಂದು ಪೂರಿ ಹಾಕೋವಾಗೂ ಎಣ್ಣೆನ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನಿಮಗೆ ಫಸ್ಟ್ನೇ ಪೂರಿ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಮಾಡ್ತಾ ಮಾಡ್ತಾ ಒಂದೊಂದು ಪೂರಿ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಯಾವುದೇ ರೀತಿ ಸೈಡ್ ಡಿಶ್ ಕೂಡ ಯೂಸ್ ಮಾಡ್ಕೋಬೋದು. ಆಲ್ರೆಡಿ ನಾನು ಚೆನ್ನಾ ಮಸಾಲ ಮಾಡೋದು ಕೂಡ ತೋರಿಸಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಳ್ಳಿ. ಸೊ ಉಳಿದಿರೋದೆಲ್ಲ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಇದ್ರ ಜೊತೆಗೆ ನೀವು ಯಾವುದೇ ರೀತಿ ಗ್ರೇವಿ, ಚಟ್ನಿ, ಸಾಗು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ಭತೋರೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.